ಹಲೋ ಫ್ರೆಂಡ್ಸ್, ಮಣಿಪಾಲ್ ಕಿಚನ್ಗೆ ಆದರದ ಸ್ವಾಗತ. ನಾನು ಪ್ರತಿಭಾ. ಇವತ್ತು ನಾನು ನಿಮಗೆ ಬಾರ್ಲಿ ಇದೆಯಲ್ಲ ಅದರದ್ದು ಗಂಜಿ ರೆಸಿಪಿನ ತಗೊಂಡಿದ್ದೀನಿ ಫ್ರೆಂಡ್ಸ್. ಅದನ್ನು ಹೆಲ್ದಿ ಮಾಡೋಕ್ಕೋಸ್ಕರ ನಾನು ಸ್ವಲ್ಪ ವೆಜಿಟೇಬಲ್ಸ್ ಆ್ಯಡ್ ಮಾಡಿದ್ದೀನಿ ಮತ್ತು ಮೊಸರು ಆ್ಯಡ್ ಮಾಡಿದ್ದೀನಿ. ಬಾರ್ಲಿ ಒಂದು ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದಾದಂತಹ ಗ್ರೈನ್. ಇದು ಒಂದು ಗಿಡದಿಂದ ಬರುವಂತಹ ಬೀಜ. ಬಾರ್ಲಿ ನಮ್ಮ ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದು ಅಂತಂದರೆ, ಇದು ವೆಯ್ಟ್ ಲಾಸ್ಗೆ, ವೆಯ್ಟ್ ಮ್ಯಾನೇಜ್ಮೆಂಟ್ಗೆ ಹೆಲ್ಪ್ ಮಾಡ್ತದೆ. ವೆಯ್ಟ್ ಲಾಸ್ ವೆಯ್ಟ್ ಮ್ಯಾನೇಜ್ಮೆಂಟ್ಗೆ ಹೇಗೆ ಹೆಲ್ಪ್ ಮಾಡ್ತದೆ ಅಂದರೆ, ಇದರಲ್ಲಿ ತುಂಬ ಫೈಬರ್ ಇದೆ. ಇದು ನಮ್ಮನ್ನು ತುಂಬ ಹೊತ್ತು ಹಸಿವಾಗದೇ ಇರುವ ಹಾಗೆ ಮಾಡ್ತದೆ. ಇದರಲ್ಲಿ ವಿಟಮಿನ್ B1, ಫಾಸ್ಫರಸ್, ಮ್ಯಾಗ್ನೀಷಿಯಂ, ಹೀಗೆಲ್ಲ ಕೆಲವು ಮಿನರಲ್ಸು ವೈಟಮಿನ್ಸು ಇದೆ. ಇದು ಕೊಲೆಸ್ಟ್ರಾಲ್ನ ಕೂಡ, ಕೆಟ್ಟ ಕೊಲೆಸ್ಟ್ರಾಲ್ನ ಕೂಡ ಕಡಿಮೆ ಮಾಡ್ತದೆ, BPಯನ್ನು ರೆಗ್ಯುಲೇಟ್ ಮಾಡ್ತದೆ, ಮತ್ತು ಡಯಾಬಿಟಿಸನ್ನು ಕೂಡ ಕಂಡುಕೊಳ್ಳುತ್ತೆ. ಇದರಲ್ಲಿ ಲಿಗ್ನಾನ್ಸ್ ಅಂತ ಒಂದು ಆ್ಯಂಟಿ ಆಕ್ಸಿಡೆಂಟ್ ಇದೆ. ಇದು ಕ್ಯಾನ್ಸರ್ ಆಗದೇ ಇರುವ ಹಾಗೆ ನೋಡ್ತದೆ. ಇದು ಲಿವರ್ ಫ್ರೆಂಡ್ಲಿ ಕೂಡ. ಕಿಡ್ನಿ ಫ್ರೆಂಡ್ಲಿ ಹೇಗೆ ಅಂತಂದರೆ, ಇದು ಕಿಡ್ನಿ ಸ್ಟೋನ್ಸ್ ಆಗದೇ ಇರುವ ಹಾಗೆ ಮಾಡ್ತದೆ, ಮತ್ತು ಗಾಲ್ ಬ್ಲಾಡರ್ ಸ್ಟೋನ್ಸ್ ಕೂಡ ಆಗದೇ ಇರುವ ಹಾಗೆ ಮಾಡ್ತದೆ. ಈ ಬಾರ್ಲಿಯನ್ನು ನಾವು ಯಾವಾಗಲೂ ನೆನೆಸಬೇಕು. 2 ಗಂಟೆ ನೆನೆಸಿ ಫಸ್ಟ್ ತೊಳೆದು 2-3 ಸರ್ತಿ 2 ಗಂಟೆ ಆದರೂ ಮಿನಿಮಮ್ ನೆನೆಸಿ. 4 ಗಂಟೆ ನೆನೆಸಿದರೆ ತುಂಬ ಒಳ್ಳೆಯದು. ಇದರಲ್ಲಿ ಫೈಟಿಕ್ ಆ್ಯಸಿಡ್ ಇರ್ತದೆ. ನಾವು ನೆನೆಸೋದ್ರಿಂದ ಆ ಫೈಟಿಕ್ ಆ್ಯಸಿಡ್ ಹೋಗ್ತದೆ. ಫೈಟಿಕ್ ಆ್ಯಸಿಡ್ ಏನಪ್ಪ ಅಂತಂದರೆ, ಡೈಜೆಷನ್ಗೆ ಅಡ್ಡಿ ಕೊಡ್ತದೆ. ಸೊ ನಾವು ಅದು ಫೈಟಿಕ್ ಆ್ಯಸಿಡ್ ತೆಗಿಲಿಕ್ಕೋಸ್ಕರ ನೆನೆಸ್ಬೇಕು. ನೆನೆಸಿದ ನೀರನ್ನು ಕೂಡ ಬಿಸಾಡಿ ಒಳ್ಳೆ ನೀರನ್ನು ಹಾಕಿ ನೆನೆಸ್ಬೇಕು. ಆವಾಗ ನಮಗೆ ಡೈಜೆಷನ್ಗೆ ತುಂಬ ಒಳ್ಳೆಯದು. ಇದು ಕಾನ್ಸ್ಟಿಪೇಷನ್ ಆಗದೆ ಇರುವ ಹಾಗೆ ಮಾಡ್ತದೆ, ಮತ್ತು ಕಾನ್ಸ್ಟಿಪೇಷನ್ ಟೈಮಲ್ಲಿ ನೋವಿರ್ತದೆ ಅಲ್ಲ, ಬೊವೆಲ್ ಸಿಂಡ್ರೋಮ್ ಅಂತ ಹೇಳ್ತಾರೆ, ಅದನ್ನು ಕೂಡ ಆಗದೆ ಇರುವ ಹಾಗೆ ಮಾಡ್ತದೆ. ಮತ್ತು ಈ ಬಾರ್ಲಿಯನ್ನು ನೆನೆಸಿ ಬೇಯಿಸಿದ ನೀರನ್ನು ಬೆಳಿಗ್ಗೆ ಕುಡಿದ್ರೆ ತುಂಬ ಒಳ್ಳೆಯದು, ರಾತ್ರಿ ಕುಡಿದ್ರೆ ಕೂಡ ತುಂಬ ಒಳ್ಳೆಯದು. ಯಾಕಂದರೆ ನಮಗೆ ಒಳ್ಳೆ ನಿದ್ರೆಯನ್ನು ಕೊಡ್ತದೆ, ಮತ್ತು ನಮ್ಮ ದೇಹದ ಕಲ್ಮಶವನ್ನೆಲ್ಲ ತೆಗಿತದೆ. ಸೊ ಬಾರ್ಲಿಯನ್ನು ಯಾವಾಗಲೂ ನಮ್ಮ ಡಯಟ್ನಲ್ಲಿ ಇನ್ಕ್ಲೂಡ್ ಮಾಡೋದು ತುಂಬ ಒಳ್ಳೆಯದು. ಈಗ ಸಮ್ಮರ್ನಲ್ಲಿ ಸಮ್ಮರ್ನಲ್ಲಿ ಯಾವಾಗಲೂ ಈ ಬಾರ್ಲಿಯದ್ದು ನೀರನ್ನು ವಾರಕ್ಕೆ 2-3 ಸರ್ತಿ ಬೆಳಿಗ್ಗೆ, ಡೆಫಿನೆಟ್ಲಿ ಬೆಳಿಗ್ಗೆ, ಮತ್ತು ರಾತ್ರಿ ಕೂಡ ಕುಡಿಯೋದು ಒಳ್ಳೆ. ಫೈನಲಿ ಏನಪ್ಪ ಅಂತಂದರೆ, ಇದು ಕೊಲೆಸ್ಟ್ರಾಲನ್ನು ರಿಡ್ಯೂಸ್ ಮಾಡ್ತದೆ. ಸೊ ಹಾರ್ಟ್ ಫ್ರೆಂಡ್ಲಿ, ಇದು ಟಾಕ್ಸಿನ್ಸನ್ನು ಹೊರಗೆ ಹಾಕ್ತದೆ ನಮ್ಮ ಬಾಡಿಯಲ್ಲಿರೋದನ್ನು, ಅದರಿಂದ ಕಿಡ್ನಿ ಫ್ರೆಂಡ್ಲಿ. ಇದು ಲಿವರ್ ಫ್ರೆಂಡ್ಲಿ ಕೂಡ. ಇದು ನಮಗೆ ಸ್ಕಿನ್ನನ್ನು ಪಳಪಳ ಹೊಳೆಯುವ ಹಾಗೆ ಮಾಡ್ತದೆ, ಇದು ಸ್ಕಿನ್ ಫ್ರೆಂಡ್ಲಿ. ಹಾಗೆ ಬಾರ್ಲಿಯನ್ನು ಯಾವಾಗಲೂ ನಮ್ಮ ಮೆನುನಲ್ಲಿ ನಾವು ಇನ್ಕ್ಲೂಡ್ ಮಾಡ್ಕೊಳ್ಳೋದು ಒಳ್ಳೆಯದು ಅಂತ ಹೇಳಿಬಿಟ್ಟು ನಂದು ಒಂದು 2 ಮಾತು ಬಾರ್ಲಿದು ಬೆನಿಫಿಟ್ಸ್ ಹೇಳಿಬಿಟ್ಟು ಮುಂದಿನದು ಬಾರ್ಲಿ ಗಂಜಿ ರೆಸಿಪಿಯನ್ನು ನಾನು ಪ್ರೆಸೆಂಟ್ ಮಾಡ್ತೇನೆ. ಎಲ್ಲರಿಗೆ ನಮಸ್ಕಾರ. ಎಲ್ಲರಿಗೆ ನಮಸ್ಕಾರ. ಮಣಿಪಾಲ್ ಕಿಚನ್ಗೆ ಎಲ್ಲರಿಗೂ ಆದರದ ಸ್ವಾಗತ. ನಾನು ಪ್ರತಿಭಾ. ಇವತ್ತಿನ ರೆಸಿಪಿ ವಿಶೇಷವಾಗಿರುವಂತಹ ಬಾರ್ಲಿದು ಗಂಜಿ. ಬಾರ್ಲಿ ಗಂಜಿ ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇಷ್ಟು ದಿವಸ ನೀವು ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಫ್ರೆಂಡ್ಸ್, ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನಂತೂ ಮರೀಲೇಬೇಡಿ. ಆವಾಗ ನಾನು ಹಾಕುವಂಥ ರೆಸಿಪಿ ನೋಟಿಫಿಕೇಷನ್ಸ್ ಎಲ್ಲ ನಿಮಗೆ ಮೊದಲು ಬರ್ತದೆ, ನೀವೇ ಮೊದಲು ರೆಸಿಪಿಯನ್ನು ನೋಡ್ಬೋದು. ಈ ರೆಸಿಪಿ ಹೇಗೆ ಮಾಡೋದು ಅಂತಂದ್ಬಿಟ್ಟು ನೀವು ರೆಸಿಪಿಯನ್ನು ಮೊದಲಿಂದ ಕೊನೆ ತನಕ ಪೂರ್ತಿ ವಿಡಿಯೋ ನೋಡಿ, ಆವಾಗ ನಿಮಗೆ ಇಷ್ಟು ಒಳ್ಳೆ ರೆಸಿಪಿ ಹೇಗೆ ಮಾಡೋದು ಅಂತ ಗೊತ್ತಾಗುತ್ತೆ. ಈಗ ಏನು ಬೇಕಂತ ನೋಡೋಣವಾ, ನಡೀರಿ. 1/3 ಕಪ್ಪು ನಾನು ಇಡೀ ಬಾರ್ಲಿ ತೊಗೊಂಡಿದ್ದೀನಿ. ಅದಕ್ಕೆ ಒಗ್ಗರಣೆಗೆ ಸಾಸಿವೆ, ಹಾಗೆ ಜೀರಿಗೆ, ಉದ್ದಿನ ಬೇಳೆ, ಕರಿಬೇವಿನ ಸೊಪ್ಪು, ಅರಿಶಿನ ಪುಡಿ, ಹಸಿಮೆಣಸಿನ್ಕಾಯಿ ಕಟ್ ಮಾಡಿರೋದು, ಜಿಂಜರ್ ಅಂದರೆ ಶುಂಠಿ ಗ್ರೇಟ್ ಮಾಡಿರೋದು, ಉಪ್ಪು ಮತ್ತು ನೀರುಳ್ಳಿ, ಹಾಗೆ ಕೊತ್ತಂಬರಿ ಸೊಪ್ಪು, ಮೊಸರು, ಸಿಹಿ ಮೊಸರು, ಕ್ಯಾರೆಟ್ ತುರಿದಿರೋದು, ಆಮೇಲೆ ಸೌತೆಕಾಯಿ ಕಟ್ ಮಾಡಿರೋದು, ಹಾಗೆ ನೆನೆಸಿರುವಂತಹ ಬಾರ್ಲಿ 4 ಗಂಟೆ ಆದರೂ ನೆನೆಸ್ಬೇಕು. ಈಗ ನೋಡಿ, 4 ಗಂಟೆ ನೆನೆಸಿರುವಂತಹ ಬಾರ್ಲಿ 2-3 ಸರ್ತಿ ತೊಳೆದ್ಬಿಟ್ಟು 4 ಗಂಟೆ ನೆನೆಸಿದ್ದೀನಿ. ಯಾಕೆ ಅಂತೆ ಅಂದರೆ, ಇದರಲ್ಲಿ ಫೈಟಿಕ್ ಆ್ಯಸಿಡ್ ಇರುತ್ತೆ ನೋಡಿ, ಬೆರಳಿಂದ ಇದು
ಉಗುರಿಂದ ಇದು ಮಾಡಿದ್ರೆ ಪ್ರೆಸ್ ಮಾಡಿದ್ರೆ ಕಟ್ಟಾಗುತ್ತೆ. ಇದು ಯಾಕಂತಂದರೆ ಇದರಲ್ಲಿ ಫೈಟಿಕ್ ಆ್ಯಸಿಡ್ ಇರುತ್ತೆ. ಇದಕ್ಕೆ 1/2 ಕಪ್ ನೀರು ಹಾಕ್ಕೊಳ್ಳಿ. ಈಗ ಸ್ವಲ್ಪ ಜಾಸ್ತಿ ಬೇಕಾದರೂ ಹಾಕ್ಕೋಬೋದು. ಯಾಕೆ ಅಂದರೆ ಫೈಟಿಕ್ ಆ್ಯಸಿಡು ನಮಗೆ ಹೊಟ್ಟೆ ಉಬ್ಬರ ಅದೆಲ್ಲ ಮಾಡುತ್ತೆ, ಅದರಿಂದ ನೆನೆಸಿನೇ ಯೂಸ್ ಮಾಡಬೇಕು. ಇದು ಬಾರ್ಲಿ ಕೊಲೆಸ್ಟ್ರಾಲ್ ಲೋ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಇದನ್ನು ಕುಕ್ಕರಲ್ಲಿ ಹಾಕಿಟ್ಟಿದ್ದೀವಲ್ಲ, ಮುಚ್ಚಳ ಮುಚ್ಚಿಬಿಟ್ಟು ಮೆದು ಆಗೋ ತನಕ ಕುಕ್ ಮಾಡಿ. ಇದು ವೆಯ್ಟ್ ಲಾಸ್ಗೆ ಕೂಡ ಹೆಲ್ಪ್ ಮಾಡುತ್ತೆ. ಈಗ 2-3 ಟೀಸ್ಪೂನು ತುಪ್ಪ ಹಾಕಿ ಒಂದು ತಪ್ಪ ತಳದ ಪ್ಯಾನ್ಗೆ ಮತ್ತು ಮೀಡಿಯಂ ಫ್ಲೇಮಲ್ಲಿಡಿ. ಅದು ಕಾದ್ಮೇಲೆ ಅದನ್ನು ಲೋ ಫ್ಲೇಮ್ಗೆ ಹಾಕಿ. ಈಗ 1 ಟೀಸ್ಪೂನು ಉದ್ದಿನ ಬೇಳೆ, ಹಾಗೆ ಅದು ಸ್ವಲ್ಪ ನೋಡಿ ಬಿಸಿಯಾಗ್ಬಿಟ್ಟು ಇದಾಗುತ್ತೆ ಅನ್ಬೇಕು, ಅದ್ರ ಪಕ್ಕದಲ್ಲೇ 1 ಟೀಸ್ಪೂನಷ್ಟು ಸಾಸಿವೆ ಕಾಳು. ನೋಡಿ ಅದು ಚಟಪಟ ಅಂತ ಇದೆ, ಇದು ಹುರಿತಾ ಇದೆ, ಹೌದಾ. ಹಾಗೆ 1/2 ಟೀಸ್ಪೂನಷ್ಟು ಜೀರಿಗೆ. ಈಗ ಎಲ್ಲ ಒಂದು ಸತಿ ಕೈಯಾಡಿಸ್ಕೊಳ್ಳಿ. ಅಲ್ಲಿಗೆ ಸಾಸಿವೆ ಜೀರಿಗೆ ಎರಡು ಚಟಪಟ ಅನ್ನತ್ತೆ, ಇದು ಕಲರ್ ಚೇಂಜ್ ಆಗಿ ಪರಿಮಳಯುಕ್ತ ಆಗುತ್ತೆ ಬೇಳೆ. ಹಾಗೆ ಒಂದೇ ಒಂದು ಹಸಿಮೆಣಸಿನ್ಕಾಯಿ ಕಟ್ ಮಾಡಾಕಿದ್ದೀನಿ ಸಣ್ಣಗೆ, ಬೇಕಾಗುತ್ತೆ ರುಚಿಗೆ, ಯಾಕಂದರೆ ಅದು ಎಲ್ಲ ಹಾಕಬೇಕಾದ್ರೆ ಸಿಸಿ ಆಗಿಬಿಡುತ್ತಲ್ಲ. ಹಾಗೆ 1/2 ಇಂಚು ಶುಂಠಿ ತುರಿದಿಟ್ಟಿದ್ದೀನಿ, ಅದನ್ನು ಹಾಕ್ಕೊಳ್ಳಿ. ಹಾಗೆ ಅದೆಲ್ಲ ನೋಡಿ ಒಟ್ಟಿಗೆ ಹುರಿತಾ ಇದೆ, ಹೌದಾ. ಮತ್ತು ಕರ್ಬೇವಿನ ಸೊಪ್ಪು ಹಾಕ್ಕೊಳ್ಳಿ ಸಣ್ಣ ಕಟ್ ಮಾಡಿರೋದು, ಅದನ್ನು ಇವಾಗ ಎಲ್ಲ ಒಟ್ಟಿಗೆ ಕೈ ಆಡಿಸ್ಕೊಳ್ಳಿ. ಲೋ ಫ್ಲೇಮಲ್ಲೇ ಇಟ್ಬಿಟ್ಟು ಮಾಡಿ ಅದು ಚೆನ್ನಾಗಿ ಪರಿಮಳಯುಕ್ತ ಆಗಿ ಕಂಬೈನ್ ಆಗಿ ಬರಲಿ. ಈಗ ಅದಕ್ಕೆ ಒಂದು ಚಿಟಿಕೆಯಷ್ಟು ಅರಿಶಿನ ಪ್ರೋಟೋಕಾಲ್, ಹಾಗೆ 1/3 ಕಪ್ಪು ಸಣ್ಣ ಕಟ್ ಮಾಡಿರೋಂಥ ನೀರುಳ್ಳಿ ಹಾಕಿದ್ದೀನಿ, ಅದನ್ನು ಇವಾಗ ಚೆನ್ನಾಗಿ ಕೈ ಆಡಿಸ್ಕೊಳ್ಳಿ. ಟ್ರಾನ್ಸ್ಲೂಸೆಂಟ್ ಆಗಬೇಕು ಚೆನ್ನಾಗಿ, ಚೆನ್ನಾಗಿ ಹುರಿದು ಬರಬೇಕು, ಆವಾಗ ಮಾತ್ರ ಚೆನ್ನಾಗಿ ಪರಿಮಳಯುಕ್ತ ಆಗುತ್ತೆ. ನಾವು ಇದಕ್ಕೆ ಹಾಕಿದರೆ ಗಂಜಿಗೆ ಹಾಕಿದರೆ ನೋಡಿ ಇವಾಗ ಆಯಿತು, ಅದು ಅರೋಮೆಟಿಕ್ ಆಯಿತು ಅಲ್ವಾ. ಈಗ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಅದನ್ನು ಚೆನ್ನಾಗಿ ಕೈ ಆಡಿಸ್ಕೊಳ್ಳಿ. ಉಪ್ಪು ಚೆನ್ನಾಗಿ ಅದ್ರ ಜೊತೆ ಪೂರ್ತಿ ಸೇರ್ಕೊಂಡು ಬರಲಿ. ಈಗ ತಣ್ಣಗಾಗಲಿಕ್ಕೆ ಬಿಡಬೇಕು ಅದನ್ನು. ಈಗ ಬಾರ್ಲಿ ನೋಡಿ ಕುಕ್ಕಾಗಿದೆಯಾ ಅಂತ ನೋಡೋಣ. ತುಂಬ ಚೆನ್ನಾಗಿ ಕುಕ್ಕಾಗಿರುತ್ತೆ ನೋಡಿ, ಯಾಕಂದರೆ ನಾವು ನೆನೆಸಿದ್ದೀವಲ್ಲ. ನೆನೆಸಿದ್ರದ ಅಡ್ವಾಂಟೇಜ್ ಏನು ಅಂದರೆ ನಮಗೆ ಹೊಟ್ಟೆ ಉಬ್ಬರ ಅಜೀರ್ಣ ಆಗೋದು ಎಲ್ಲ ಮಾಡೋದಿಲ್ಲ. ಚೆನ್ನಾಗಿ ನಾವು ನೆನೆಸಿಬಿಟ್ಟು 4 ಗಂಟೆ ನೆನೆಸಿಬಿಟ್ಟೇ ಇದನ್ನು ಬೇಯಿಸ್ಬೇಕು. ಈಗ ತಣ್ಣಗಾಗಿದ್ದು ಬಾರ್ಲಿ ಇದೆಯಲ್ಲ, ಅದನ್ನು ನೀರು ತೆಗೆದಿಟ್ಬಿಟ್ಟು ಖಾಲಿ ಬಾರ್ಲಿ ಮಾತ್ರ ಹಾಕಿದ್ದೀನಿ ನೋಡಿ. ಯಾ ನೀರನ್ನು ಕೂಡ ಯೂಸ್ ಮಾಡ್ಕೋತೀವಿ. ಇವಾಗ ಇದನ್ನು ಪಲ್ಸ್ ಮಾಡಲ್ಲಿ ಗ್ರೈಂಡ್ ಮಾಡ್ಕೊಳ್ಳಿ, ಯಾಕಂದರೆ ತುಂಬ ಮೆದು ಮಾಡಬೇಡಿ. ಇವಾಗ ನೋಡಿ ಪಲ್ಸ್ ಮಾಡಿರೋಂಥ ಬಾರ್ಲಿನ ಹಾಕ್ತಾ ಇದ್ದೀನಿ, ಅದೇ ನೀರು ಯೂಸ್ ಮಾಡಿಬಿಟ್ಟು ಪಲ್ಸ್ ಮಾಡಿದ್ದೀನಿ. ಇವಾಗ ನಾವು ಒಗ್ಗರಣೆ ಮಾಡಿಟ್ಟಿದ್ವಲ್ಲ ಅದನ್ನು ಹಾಕ್ಕೊಳ್ಳಿ ಮಿಕ್ಸಿಂಗ್ ಬೌಲ್ಗೆ. ತುಪ್ಪ ಐ ಮೀನ್ ಇದು ಸಾಸಿವೆ ಮತ್ತು ನೀರುಳ್ಳಿ ಎಲ್ಲ ಹಾಕಿರ್ತೀವಲ್ಲ, ತುಂಬ ರುಚಿಕರ ಆಗುತ್ತೆ ಫ್ರೆಂಡ್ಸ್. ಹೆಲ್ತಿಗೆ ಕೂಡ ತುಂಬ ಒಳ್ಳೇದಲ್ವಾ ಇದು. ಈಗ ಅದಕ್ಕೆ ನಾನು ಕ್ಯಾರೆಟ್ನ ತುರಿದಿಟ್ಟಿದ್ದೀನಿ 1/3 ಕಪ್ಪು, ಅದನ್ನು ಗಾರ್ನಿಷ್ ಮಾಡ್ಕೊಳ್ಳಿ ಅಂದರೆ ಹಾಕ್ಕೊಳ್ಳಿ. ವೆಜಿಟೇಬಲ್ಸ್ ಹಾಕಿದ್ರಿಂದ ಇನ್ನೂ ಕೂಡ ಹೆಲ್ದಿ ಇದು, ಯಾಕಂದರೆ ನಮಗೆ ಈ ಗಂಜಿ ಜೊತೆ ವೆಜಿಟೇಬಲ್ಸು ಸಿಗುತ್ತಲ್ಲ, ಹಾಗೆ ಸಣ್ಣ ಕಟ್ ಮಾಡಿರೋಂಥ ಸೌತೆಕಾಯಿ ಅದನ್ನು ಹಾಕ್ಕೊಳ್ಳಿ. ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು ನೀವು, ವೆಜಿಟೇಬಲ್ಸಿಗೇನು ಲಿಮಿಟ್ ಇಲ್ಲ, ಬೇಕಾದಷ್ಟು ಹಾಕ್ಕೋಬೋದು. ಹಾಗೆ ಕೊತ್ತಂಬರಿ ಸೊಪ್ಪು ಬೇಕಾದಷ್ಟು ಗಾರ್ನಿಷ್ ಮಾಡ್ಕೊಳ್ಳಿ. ಆಯ್ತಲ್ಲ. ಈಗ ಅದಕ್ಕೆ ಸಿಹಿ ಮೊಸರು, ತುಂಬ ಹುಳಿ ಹಾಕಬೇಡಿ ಚೆನ್ನಾಗಾಗಲ್ಲ, ಸ್ವಲ್ಪ ಸಿಹಿ ಮೊಸರು ಹಾಕ್ಕೊಳ್ಳಿ. ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಇದರದ್ದು ಕನ್ಸಿಸ್ಟೆನ್ಸಿ ಅಂದರೆ ದಪ್ಪ ತೆಳು ಗಂಜಿದು ನಿಮ್ಮ ಪ್ರಿಫರೆನ್ಸು. ಬೇಕಾದವರು ಕೆಲವರು ತೆಳ್ಳಗೆ ಮಾಡ್ಕೋಬೋದು, ಕೆಲವರು ದಪ್ಪಗೆ ಮಾಡ್ಕೊಳೋದು, ನಾನು ಮೀಡಿಯಮ್ಮಾಗಿ ಮಾಡ್ಕೊಂಡಿದ್ದೀನಿ. ಬೇಕಾದರೆ ನಾವು ಬಡಿಸ್ಕೊಂಡ್ಮೇಲೆ ಅದಕ್ಕೆ ಮೊಸರು ಹಾಕ್ಕೋಬೋದು. ನೋಡಿ ಇವಾಗ ತೋರಿಸ್ತಾ ಇದ್ದೀನಿ ನೋಡಿ, ಇವಾಗ ಈ ಗಂಜಿನ ರೆಡಿ ಆಯಿತು ಇದು ಸರ್ವ್ ಮಾಡಲಿಕ್ಕೆ. ಇವಾಗ ನಾವು ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳೋಣ. ಉಪ್ಪಿನಕಾಯಿ ಜೊತೆ ಸರ್ವ್ ಮಾಡಿದ್ದೀನಿ ನಾನು ನೋಡಿ, ಇವಾಗ ಗಂಜಿನ ಸರ್ವ್ ಮಾಡ್ತೀನಿ. ತುಂಬ ರುಚಿಯಾಗುತ್ತೆ ಫ್ರೆಂಡ್ಸ್, ಹೆಲ್ತ್ಗಂತೂ ತುಂಬ ಒಳ್ಳೆಯದು. ನಮ್ಮ ದೇಹವನ್ನು ಯಾವಾಗಲೂ ನೀರಿನಂಶ ಉಳ್ಕೊಳ್ಳೋ ಹಾಗೆ ಮಾಡುತ್ತೆ. ಕಿಡ್ನಿ ಸ್ಟೋನ್ಗೆ ಒಳ್ಳೆಯದು, ಯೂರಿನರಿ ಇನ್ಫೆಕ್ಷನ್ UTI ಅಂತ ಹೇಳ್ತಾರಲ್ಲ, ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್, ಅದಕ್ಕೆ ಒಳ್ಳೆಯದು. ವೆಯ್ಟ್ ಲಾಸ್ಗೂ ಒಳ್ಳೆಯದು ನೋಡಿ. ಇವಾಗ ಆಹಾ ಎಷ್ಟು ರುಚಿಯಾಗಿದೆ ಅಂತಂದರೆ ಬೇರೆ ಏನು ಬೇಕಂತಲೇ ಇಲ್ಲ ಈ ಗಂಜಿ ಇದ್ದರೆ. ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೇನೆ ನನ್ನ ಚಾನಲ್ಗೆ. ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಈ ಲಿಂಕ್ನ ನಿಮ್ಮ ಫ್ರೆಂಡ್ಸ್ ಜೊತೆ ರಿಲೇಟಿವ್ ಜೊತೆ ಶೇರ್ ಮಾಡಿ. ಎಲ್ಲರಿಗೆ ನಮಸ್ಕಾರ.